ನಿರ್ಭಯ ಸುರಕ್ಷತಾ ವಾಹನ. ನಮಸ್ಕಾರ, ನ್ಯೂಸ್ ಅಟ್ 12 PM ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಿಟ್ಟಿ ಸಿಕ್ತು ಅಂತ ಬಿಂದಿಗೆ ಬಕೆಟ್ನೆಲ್ಲ ತುಂಬಿಕೊಂಡು ತಗೊಂಡೋಗ್ತವ್ರೆ. ಜೀವ ಹೋಗುತ್ತೆ ಅನ್ನೋ ಭಯನೂ ಕೂಡ ಇಲ್ಲದೆ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಏನ್ನ ಅಂದ್ರೆ, ಹುಬ್ಬಳ್ಳಿಯಲ್ಲಿ ಬಿಟ್ಟಿ ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ. ಗಂಡಸರು, ಯಂಗಸರು, ಮಕ್ಕಳು ಎಲ್ಲರೂ ಕೂಡ ಅಲ್ಲಿ ಡೀಸೆಲ್ ಟ್ಯಾಂಕರ್ ಉಳ್ಳಿರುವಂತ ಹಿನ್ನೆಲೆಯಲ್ಲಿ ಅದು ಕಂಪ್ಲೀಟ್ ಆಗಿ ಡೀಸೆಲ್ ಖಾಲಿ ಆಗೋವರೆಗೂ ಅಷ್ಟೇ ಮನೇಲಿ ಏನೇನು ಸಿಗ್ತಾ ಇದೆ, ಪಾತ್ರೆ, ಕೊಡ ಎಲ್ಲವನ್ನು ತಂದು ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಹುಬ್ಬಳ್ಳಿ ಬೆಂಗಳೂರು ಪ್ಯಾಸೆಂಜರ್ ರೈಲಿನ ಎಂಜಿನ್ ಸೋರಿಕೆ ಆಗ್ತಾ ಇತ್ತು. ಬೆಂಗಳೂರಿನತ್ತ ಬರ್ತಿದ್ದಂತ ಸಂದರ್ಭದಲ್ಲಿ ಯಲವಿಗಿ ರೈಲ್ವೆ ನಿಲ್ದಾಣದಲ್ಲಿ ಸೋರಿಕೆ ಆಗ್ತಾ ಇದೆ. ಸೋರಿಕೆ ಆಗ್ತಾ ಇದ್ದಂತ ಡೀಸೆಲ್ ಅನ್ನ ತುಂಬಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಸಾರ್ವಜನಿಕರು. ಯಾವ ರೀತಿಯಾಗಿ ಮುಗಿಬಿದ್ದಿದ್ದಾರೆ ಅಂದ್ರೆ, ಅಕಸ್ಮಾತ್ ಯಾರಾದ್ರೂ ಅಲ್ಲಿ ಕಡ್ಡ ಬೆಂಕಿ ಕಡ್ಡಿನೋ ಅಥವಾ ಬೀಡಿನೋ ಸಿಗರೇಟೋ ಏನಾದರೂ ಸೇತಾಗಿದ್ರೆ ಎಂತ ಅನಾಹುತ ಸಂಭವಿಸುತ್ತೆ ಅಂತ ನೀವು ಊಹಿಸ್ಕೊಳ್ಬಹುದು. ಆದ್ರೆ ಇದ್ಯಾವುದನ್ನು ಕೂಡ ಕೇರ್ ಮಾಡದಂತ ಅಲ್ಲಿನ ಸಾರ್ವಜನಿಕರು ಯಾವ ರೀತಿಯಾಗಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದೆ. ಡೀಸೆಲ್ ಆರಂಗಿಲ್ಲ, ಇನ್ನೇನಿಲ್ಲ ಪೆಟ್ರೋಲ್ ನಂಗೆ. ಡೀಸೆಲ್ ಆರಂಗಿಲ್ಲ, ಇನ್ನೇನಿಲ್ಲ ಪೆಟ್ರೋಲ್ ನಂಗೆ.